ಈ ಗಣೇಶ ಶೋಭಗಳಲ್ಲಿ ತುಂಬಾ ಕಡಿಮೆ ಇರ್ತದೆ ಆರ್ಕೆಸ್ಟ್ರಾ ತುಂಬಾ ಕಡಿಮೆ ಇರ್ತದೆ ಆ ಟೈಮಲ್ಲಿ ನಿಮಗೆ ಯಾವ್ದಾನ ಕಿರಿಕಿರಿ ಆಗಿತ್ತು ಅಂಥದ್ದೇನೂ ಇಲ್ಲಪ್ಪ ಎಲ್ಲರೂ ಎಂಜಾಯ್ ಮಾಡ್ಕೊಂಡೇ ಇರ್ತಾ ಇದ್ವಿ ಅಷ್ಟೇ ಸೊ ಅಪ್ಪ ಅಂದರೆ ಈ ಅಂದರೆ ಆ ಟೈಮಲ್ಲೆಲ್ಲ ಆರ್ಕೆಸ್ಟ್ರಾ ತಂದಾಗೆಲ್ಲ ಸೊ ಎಲ್ಲ ಸ್ವಲ್ಪ ಕುಡಿದ್ಬಿಟ್ಟಿರ್ತಾರೆ ಜನ ಸೊ ಅವರೆಲ್ಲ ಸ್ಟೇಜ್ ಮೇಲೆ ಬರೋಕ್ಕೆ ಟ್ರೈ ಮಾಡ್ತಾರೆ ಸೊ ಆ ಟೈಮಲ್ಲಿ ಅಪ್ಪ ಎಲ್ಲ ಅವ್ರನ್ನ ದೂರ ತಳ್ಳಿಬಿಟ್ಟು ಸೊ ಅಮ್ಮ ನಾನು ಇಬ್ಬರೇ ಲೇಡಿ ಸಿಂಗರ್ಸ್ ಇರ್ತಿದ್ವಿ ನಾವು ಸ್ಟೇಜ್ ಮೇಲೆ ಸೊ ನಮ್ಮ ಸೇಫ್ಟಿಗಳಿಗೋಸ್ಕರ ಅಪ್ಪ ಅವ್ರನ್ನ ಇಲ್ಲ ಕೆಳಗಡೆ ಹೋಗಿ ಅಲ್ಲಿಂದನೇ ಮಾತಾಡಿಸಿ ಏನಿದ್ರು ಅಂತ ಹೇಳ್ತಾ ಇದ್ರು ಅಷ್ಟೇ ಸೊ ಆ ಥರ ಏನು ಕಿರಿಕಿರಿ ಅನ್ನೋದು ಏನು ಇಲ್ಲ ಎಲ್ಲ ಸಕ್ಸಸ್ಫುಲ್ ಆಗೇ ಇತ್ತು ಇವೆಂಟ್ಸ್ ನಮ್ಮದು ನಾನು ಜಟಕ ಹಾಕಿದ್ರೆ ಅಂದರೆ ಅಮ್ಮ ಜಟಕ ಅಂದರೆ ಆರ್ಕೆಸ್ಟ್ರಾ ಅಂತ ಬಂದಾಗ ಅಮ್ಮಂದು ಒಂದು ಭಾರತ್ ಬ್ಯಾಂಡ್ ಅಂತ ಒಂದು ಇದಿದೆ ಕಲಾಸಿಪಾಳ್ಯಮಲ್ಲಿ ಒಂದೊಂದು ಆಫೀಸ್ ಇದೆ ಭಾರತ್ ಬ್ಯಾಂಡ್ ಅಂತ ಈಗಲೂ ನೀವು ಅದು ಕೇಳ್ಬೋದು ಅವಾಗ ತುಂಬ ಹೆಸರು ಮಾಡಿತ್ತದು ಮೊಬೈಲ್ ಆರ್ಕೆಸ್ಟ್ರಾ ಅಂದರೆ ಅಲ್ಲಿ ಅಂದರೆ ನಮ್ಮ ಅಮ್ಮ ನೋಡಿದ್ರೆ ಸಾಕು ಜಟಕ ಹಾಕಿದ್ರೆ ಜಟಕ ಹಾಕಿದ್ರೆ ಹಾಡಿ ಅಂತ ಹೇಳಿಬಿಡೋರು ಸೊ ನಮ್ಮಮ್ಮ ಅಷ್ಟು ಫೇಮಸ್ ಆಗಿದ್ರು ಆ ಹಾಡಿಗೆ ಸೊ ನಾನು ಅಷ್ಟೇ ಅಮ್ಮ ನಾನು ಜಟಕ ಹಾಕಿದ್ರೆ ಹಾಡಿದ್ರೆ ವಿಝಿಲ್ ಅಷ್ಟು ಬರುತ್ತೆ ಹೌದೌದು ಅಂದರೆ ಟಿಪ್ಸ್ ಕೊಡೋರು ಎಲ್ಲರೂ ಬಂದು ನೀವು ಅಂದರೆ ಇದುವರೆಗೂ ನಾನು ಟ್ರೈ ಮಾಡಲಿಲ್ಲ ಆ್ಯಕ್ಚುಲಿ ಅಂದರೆ ನಾನು ಎಲ್ಲ ಆದಮೇಲೆ ಇದು ಕುಡದಲ್ಲಿ ಕೇಳಿ ಯಾವುದೋ ಒಂದು ಹಾಕ್ತಾರಲ್ವಾ ಸೊ ಅದು ಮ್ಯಾಂಡೇಟ್ರಿ ಸಾಂಗ್ ಆರ್ಕೆಸ್ಟ್ರಾನಲ್ಲಿ ಸೊ ಅದು ಅಪ್ಪ ಜೊತೆ ಹಾಡ್ತಾ ಇದ್ದೆ ಅಷ್ಟೇ ಮೈಕ್ ಇಟ್ಕೊಂಡು ಕೋರಸ್ ಎಲ್ಲ ಹಾಡ್ತಾ ಇದ್ದೆ ಅಷ್ಟೇ ಇನ್ನು ಗಣೇಶ ಆಯಿತು ರಾಜೋತ್ಸವ ಅಂತ ಬಂದಾಗ ನೀವು ಯಾವ ಕನ್ನಡ ಸಾಂಗ್ ನಾನು ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಅನ್ನೋ ಹಾಡನ್ನ ಹಾಡ್ತಾ ಇದ್ದೆ ಸೊ ಅದೂ ಅಷ್ಟೇ ಆರ್ಕೆಸ್ಟ್ರಾ ಅಂತ ಬಂದಾಗ ಅದು ಇರಲೇಬೇಕಾಗಿತ್ತು ಸಾಂಗು ಸೊ ಅದು ಆ ಹಾಡು ಹಾಡ್ತಾ ಇದ್ದೆ ನಾನು ಓಪನಿಂಗ್ ಸಾಂಗೇ ಅದು ಇಲ್ಲ ಆರ್ಕೆಸ್ಟ್ರಾ ಅಂತ ಅದೇ ರಾಜೋತ್ಸವ ಅಂತ ಬಂದಾಗ ಬರೀ ಸ್ಟಾರ್ಟಿಂಗ್ ಎಲ್ಲ ಫುಲ್ ಅಂದೆ ಅದು ಏನದು ಕಾವೇರಿ ಅದು ನೀರಿನ ಬಗ್ಗೆ ಆಗಿರ್ಬೋದು ಮತ್ತೆ ಎಲ್ಲ ಈ ಕನ್ನಡದ ಬಗ್ಗೆ ಎಷ್ಟು ಹಾಡುಗಳಿದೆಯೋ ಅದನ್ನೆಲ್ಲ ಹಾಡ್ಕೊಂಡು ಬರ್ತಾ ಇದ್ವಿ ನಾವು ಅದಾದ್ಮೇಲೆ ಅವರು ಜನರು ಬಂದು ಈ ಥರ ರಿಕ್ವೆಸ್ಟ್ಸ್ ಮಾಡೋರು ಆರ್ಕೆಸ್ಟ್ರಾನಲ್ಲಿ ಈ ಹಾಡು ಹಾಡಿ ಈ ಹಾಡಿ ಹಾಡಿ ಅಂತ ಸೊ ಅದಾದ್ಮೇಲೆ ನಾವು ಬೇರೆ ಬೇರೆ ಹಾಡುಗಳಾಗಿರ್ಬೋದು ಫಾಸ್ಟ್ ನಂಬರ್ ಆಗಿರ್ಬೋದು ಅಂತ ಆ ಥರ ಸ್ಟಾರ್ಟ್ ಮಾಡ್ತಾ ಇದ್ವಿ ಅಂದರೆ ಇಲ್ಲಿ ಅಣ್ಣಮ್ಮ ದೇವಸ್ಥಾನ ಇದೆಯಲ್ಲ ಮೆಜೆಸ್ಟಿಕ್ ಹತ್ರ ಸೊ ಅಲ್ಲೇ ಜಾಸ್ತಿ ನಡೀತಾ ಇದ್ದಿದ್ದು ಆರ್ಕೆಸ್ಟ್ರಾ ಎಲ್ಲ ಅಲ್ಲಿ ಅಣ್ಣಮ್ಮ ದೇವಸ್ಥಾನ ಇರೋದ್ರಿಂದ ಅಲ್ಲಿ ಅಣ್ಣಮ್ಮ ಮೋಹನ್ ಅಂತ ಒಬ್ರು ಇರೋರು ಸೊ ಅವರೇ ನಮ್ಮನ್ನ ಕರೀತಾ ಇದ್ದಿದ್ದು ಭಾರತ್ ಬ್ಯಾಂಡ್ ಅವ್ರನ್ನ ಕರೆದು ಬಿಡ್ತಾ ಇದ್ರು ಸೊ ಅಮ್ಮನೂ ನನ್ನನ್ನು ಕರೆಯೋರು ಸೊ ಅದು ಅಂದರೆ ಬೆಳಗ್ಗೆ ಸ್ಟಾರ್ಟ್ ಆದಿ ನೈಟ್ವರೆಗೂ ನಡೆಯೋದು ಸೊ ಬೆಳಗ್ಗೆ ಒಂದು 6-7 ಗಂಟೆ ಹಂಗೆ ಸ್ಟಾರ್ಟ್ ಆದರೆ ಸೊ ರಾತ್ರಿವರೆಗೂ ನಾವು ಹಾಡ್ತಾ ಇದ್ವಿ ಸೊ ಅಮ್ಮಗೆ ನಾವು ತುಂಬಾ ಸೇವೆ ಮಾಡಿದ್ದೀವಿ ಇದರಲ್ಲಿ ನೋಡಿದ್ರೆ ಸೊ ತುಂಬಾ ಪ್ರೌಡ್ ಫೀಲ್ ಆಗುತ್ತೆ ಸೊ ದೇವ್ರಿಗೆ ನಾವು ಇಷ್ಟೊಂದು ಸೇವೆ ಮಾಡ್ತೀವಲ್ಲ ಸೊ ಅದರಲ್ಲೇನು ನಮಗೆ ಬೇಜಾರಿಲ್ಲ ಸೊ ಅಂದರೆ ತುಂಬಾ ಖುಷಿ ಆಗುತ್ತೆ ಸೊ ಆ ದೇವಿ ಅಲಂಕಾರ ಆಗಿರ್ಬೋದು ಒಂದೊಂದು ತಾಯಿನೂ ಒಂದೊಂದು ಅಲಂಕಾರ ಮಾಡಿರ್ತಾರೆ ಸೊ ಅದನ್ನು ನೋಡಿದ್ರೆ ಅದನ್ನು ನೋಡೋದಕ್ಕೆ ಅಂತಲೇ ಹೋಗ್ತಾ ಇದ್ವಿ ನಾವು ಅಂದರೆ ಮದುವೆ ಶೋಸ್ಗಳಲ್ಲೆಲ್ಲ ಅಂದರೆ ಅಷ್ಟು ನಮಗೆ ಇರ್ತಾ ಇರಲಿಲ್ಲ ಹಾಡೋದಕ್ಕೆ ಅಂದರೆ ಅಲ್ಲಿರೋರೆ ಎಲ್ಲರೂ ಜಾಸ್ತಿ ಜನ ಬಂದು ಹಾಡೋರು ನಾನೊಂದು ಹಾಡ್ತೀನಿ ಅಂತ ಸೊ ಅಂದರೆ ಅವರು ಹಾಡೋವಾಗ್ಲೂ ನಾವು ಅಷ್ಟೇ ಎಂಜಾಯ್ ಮಾಡ್ತಿದ್ವಿ ನಾವೆಷ್ಟು ಎಂಜಾಯ್ ಮಾಡ್ತಾ ಇದ್ವೋ ಸೊ ಅವ್ರು ಹಾಡೋದ್ರಲ್ಲಿ ಆಗಿರ್ಬೋದು ಸೊ ಗಂಡು ಹೆಣ್ಣು ಅಷ್ಟೇ ಅವ್ರಿಗೂ ನಾವು ಬಿಡ್ತಾ ಇರಲಿಲ್ಲ ಅವ್ರ ಹತ್ರನೂ ಹಾಡಿಸ್ತಾ ಇದ್ವಿ ನಾವು ಸೊ ಅದೆಲ್ಲ ಒಂಥರ ಖುಷಿ ಆಗುತ್ತೆ ಹೌದು ಅಂದರೆ ಅವಾಗ ಅಂದರೆ ಅದೊಂದು ಹಳ್ಳಿ ಅಂತ ಅನಿಸುತ್ತೆ ಸೊ ಮದುವೆಗೆ ಹೋಗಿದ್ದಿದ್ದು ಸೊ ಅವಾಗ ನಾನು ಇಷ್ಟೇ ಇದ್ದಿದ್ದು ಅಂದರೆ ಅಷ್ಟೇ ಇದ್ದಿದ್ದು ಸೊ ಅವಾಗ ಅಂದರೆ ನಾನು ಸ್ಟೇಜ್ ಮೇಲೆ ಕಾಣಿಸ್ತಾ ಇರಲಿಲ್ಲ ಯಾರಿಗೂ ಅಷ್ಟು ಅಂದರೆ ಸ್ವಲ್ಪ ಕ್ರೌಡ್ ಇತ್ತು ಸೊ ಅಪ್ಪ ಏನು ಮಾಡಿದ್ರು ನನ್ನನ್ನು ಚೇರ್ ಮೇಲೆ ನಿಲ್ಲಿಸ್ಬಿಟ್ಟು ಅಂದರೆ ಅವ್ರ ಹೈಟಿಗೆ ಬರೋ ಥರ ಮಾಡ್ಕೊಂಡಿದ್ದಿದ್ದು ಅವಾಗ ಸೊ ಅದು ಒಂದೇ ಹಾಡು ಹಾಡ್ತಾ ಇದ್ದಿದ್ದು ನನ್ನ ಧೂಮಚಾಲೆ ಅಂತ
ಸೊ ಆ ಟೈಮಲ್ಲಿ ನನಗೆ ಅದೊಂದು ಟಿಪ್ಸೇನೆ ನನಗೆ ಅಮ್ಮ ಎಣಿಸ್ಬಿಟ್ಟು ಹೇಳಿದ್ದು ಒಂದು 25,000 ಬಂದಿತ್ತು ಅಂತ ಹೇಳ್ಬಿಟ್ಟು. ಸೊ ಅದು ನನ್ನ ಬಿಗ್ಗೆಸ್ಟ್ ಟಿಪ್ಸ್ ಅಂತ ಅಂದರೆ ಅಮೌಂಟ್ ಅಂತ ಹೇಳ್ಬೋದು. ಆ ಚಿಕ್ಕ ವಯಸ್ಸಲ್ಲಿ ನಾನು ಅಷ್ಟು ಟಿಪ್ಸ್ ಕಲೆಕ್ಟ್ ಮಾಡಿದ್ದು ಅಂತರ ನನಗೆ ನಂಬಕ್ಕಾಗಲಿಲ್ಲ ಅಷ್ಟು ನಮ್ಮ ಆಮೇಲೆ ಹೇಳ್ತಾ ಇದ್ರು. ಅಂದರೆ ಆವಾಗ ಅಮ್ಮಂಗೆ ಸೆಕೆಂಡ್ ಬೇಬಿ ಡೆಲಿವರಿ ಆಗಿತ್ತು. ಸೊ ಆವಾಗ ನಾನೊಂದು ಸ್ವೆಟರ್ ಹಾಕೊಂಡಿದ್ನಂತೆ. ಸೊ ಆ ಸ್ವೆಟರಿಂದ ಎಲ್ಲ ಹಿಂಗೆ ಕೈ ಹಾಕ್ಬಿಟ್ಟು ತಗೋ ಅಮ್ಮ ಕಾಸು ಅಂತ ಹಿಂಗೆ ಕೊಟ್ಟೆ. ಸೊ ಆವಾಗ ಅಮ್ಮ ಎಣಿಸ್ಬಿಟ್ಟು ಕೊಟ್ಟಿದ್ದು ಆ ಥರ. ಸೊ ನಿಮಗೆ ಸಿಕ್ಕಂಥ ಆಫೀಸ್ ಕೊಡ್ತಾರೆ ಹೈಯೆಸ್ಟು ಒಂದು ಅಂದರೆ ಅದೇ ನನಗೆ ಹೈಯೆಸ್ಟು ಅದೇ ಫಸ್ಟು 25,000 ಟಿಪ್ಸ್ ಯಾರು ಕೊಡಲ್ಲ ಇವಾಗ. ಸೊ ಅಂದರೆ ಇವಾಗ ಅಂದರೆ 500 ಕೊಡ್ತಾರೆ, ಒಂದು 2,000-5,000 ಬರುತ್ತೆ ಒಂದು 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 ಹಾಡಾದ್ಮೇಲೆ. ಹೌದು, ತುಂಬಾ ಬೇಜಾರಿದೆ. ಮತ್ತೆ ಕೊರೋನಾಗಿಂತ ಮುಂಚೆ ನಮಗೆ ಒಂದು ಸ್ವಲ್ಪ ಪೀಕಲ್ಲೇ ಇತ್ತು ಆ್ಯಕ್ಚುಲಿ ಹೇಳಬೇಕಂದ್ರೆ, ಆರ್ಕೆಸ್ಟ್ರಾ ಆಗಲಿ ಏನೇ ಆಗಿರಲಿ. ಮತ್ತೆ ಇದೊಂದು ಕೋವಿಡ್ ಅಂತ ಬಂದಾದ್ಮೇಲಿಂದ ಆವಾಗಿಂದನೇ ನಮಗೆ ಏಟುಗಳು ಬಿದ್ದಿದ್ದು ಅಂತ ಹೇಳ್ಬೋದು. ಸೊ ನಾವೇ ಆಗಿರ್ಬೋದು ಮತ್ತು ಆರ್ಕೆಸ್ಟ್ರಾ ಟೀಮ್ಸ್ ಅದನ್ನೇ ನಂಬ್ಕೊಂಡಿರ್ತಿದ್ದಂಥ ಜನಗಳಿಗೆ ತುಂಬಾ ಕಷ್ಟ ಆಗಿದೆ. ತುಂಬ ಜನ ಸೂಸೈಡ್ ಮಾಡ್ಕೊಂಡು ಬಿಟ್ಟಿದ್ದಾರೆ. ಸೊ ಶೋಸ್ಗಳಿಲ್ಲ ಮತ್ತು ದುಡಿಮೆಗೆ ಒಂದು ಸೋರ್ಸೇ ಇಲ್ಲ ಅಂತಂದರೆ ನಮ್ಮಂಥ ಕಲಾವಿದರು ಇನ್ನೇಂತ ಮಾಡೋಕ್ಕಾಗುತ್ತೆ? ಸೊ ಅವ್ರಿಗೆ ಸಾಯ್ಬೇಕು ಅಂತಲೇ ಅನಿಸುತ್ತೆ ಹೊರತು ಬೇರೆ ಏನು ಮಾಡೋಕ್ಕೆ ತೋಚಲ್ಲ. ಸೊ ತುಂಬಾ ಬೇಜಾರಾಯಿತು ನನಗಂತೂ. ನಮಗಂತೂ ಏನು ಮಾಡೋಕ್ಕೂ ಆಗ್ತಾಯಿರಲಿಲ್ಲ. ನಮ್ಮನೆಗಳಲ್ಲೇ ಒಂದಿನ ತಿಂದರೆ ಇನ್ನೊಂದಿನ ತಿಂತಾ ಇರಲಿಲ್ಲ ನಾವು. ಅಷ್ಟು ಕಷ್ಟಪಟ್ಟಿದ್ದೀವಿ ಕೋವಿಡ್ ಟೈಮಲ್ಲಂತೂ. ಮತ್ತು ಆರ್ಕೆಸ್ಟ್ರಾ ಅಂತ ಬಂದಾಗ ಅದೊಂದು ಪೀಕ್ ಟೈಮ್ ಅಂತ ಇತ್ತು. ಬಟ್ ಇವಾಗೆಲ್ಲ ಡಿ ಜೆ ಅಂತ ಬಂದುಬಿಟ್ಟಿದೆ. ಸೊ ಅದೆಲ್ಲ ಕ್ರೇಜ್ ಎಲ್ಲ ಕಮ್ಮಿ ಆಗಿಬಿಡ್ತಾ ಇದೆ. ಸೊ ತುಂಬಾ ಬೇಜಾರಾಗುತ್ತೆ. ಸೊ ಆರ್ಕೆಸ್ಟ್ರಾ ಟೀಮ್ ಹಂಗಿತ್ತು. ಸೊ ನಾವೆಲ್ಲ ದಿನಕ್ಕೆ ಒಂದು ಮೂರು ಎರಡೆರಡು ಶೋಸ್ ಮಾಡ್ತಾ ಇದ್ವಿ. ಸೊ ಇವಾಗ ಒಂದು ಎರಡು ಸಿಗೋದೇ ಅಪರೂಪ ಅಂತ ಅನಿಸ್ಬಿಟ್ಟಿದೆ. ನನ್ನ ಫಸ್ಟ್ ಫೋನ್ ಅಂದರೆ ಎಷ್ಟು ಚಿಕ್ಕದಿತ್ತು, ಇಂಟೆಕ್ಸ್ ಅಂತ. ಅದು ಆ್ಯಕ್ಚುಲಿ ಫೋನ್ ಅಂದರೆ ಟಿ ವಿನೆಲ್ಲ ಅಡ್ವರ್ಟೈಸ್ಮೆಂಟ್ ತೋರಿಸ್ತಾ ಇದ್ರು, ಅದು ಅಮ್ಮ ಕೊಡಿಸಿದ್ದು. ಸೊ ಇವಾಗ ನಾನು ಪ್ರೌಡಾಗಿ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ, ನಾನು ದುಡ್ದಿದ್ದ ಕಾಸಲ್ಲಿ ತೊಗೊಂಡಿದ್ದು ಒಪ್ಪೋ ಫೋನ್ ತೊಗೊಂಡಿದ್ದು. ವೆಹಿಕಲ್ ಇನ್ನೂ ತೊಗೊಂಡಿಲ್ಲ, ಅಪ್ಪಂದಿತ್ತು. ಸೊ ಇವಾಗ ನಾನು ಅಂದರೆ ಆರ್ಡ್ರ್ ಮಾಡಿದ್ದೀನಿ ಇದು ಆಕ್ಸೆಸ್. ಫಸ್ಟ್ ಲಾಂಗ್ ಡ್ರೈವ್? ತುಂಬ ಲಾಂಗ್ ಡ್ರೈವ್ ಇದೆ, ಯಾಕಂದರೆ ಶೋಸ್ಗೆ ಹೋಗ್ತಾನೆ ಇರ್ತೀವಲ್ಲ. ಸೊ ಹೋಗ್ತಾನೆ ಇರ್ತೀವಿ. ನಾನು ಚಿಕ್ಕ ವಯಸ್ಸಲ್ಲಿ ಹೋಗಿರ್ಬೋದು ಲಾಂಗ್ ಡ್ರೈವ್ ಅಂದರೆ, ನನಗೆ ಬುದ್ಧಿ ಬಂದಾದ್ಮೇಲೆ ಲಾಂಗ್ ಡ್ರೈವ್ ಹೋಗಿದ್ದು ಅಂತಂದರೆ ಕೇರಳ ಕಾರಲ್ಲಿ ಹೋಗಿತ್ತು. ಸ್ವಾತಿ ಅಂತ ನನ್ನ ಬೆಸ್ಟ್ ಫ್ರೆಂಡ್, ಅವಳು ಸೆಕೆಂಡ್ ಸ್ಟ್ಯಾಂಡರ್ಡಲ್ಲೇ ಅವಳು ಸ್ಕೂಲ್ ಚೇಂಜ್ ಮಾಡಿದ್ಲು. ಅಂದರೆ ಅವಳ ನಂಬರ್ ಇತ್ತು ನನ್ನ ಹತ್ರ, ಅದು ಮಿಸ್ ಆಗಿದೆ ಅಂತ ಅನಿಸುತ್ತೆ. ತುಂಬಾ ಬೆಸ್ಟ್ ಫ್ರೆಂಡು. ಅಂದರೆ ಲಂಚ್ ಬ್ರೇಕಲ್ಲೆಲ್ಲ ಅವಳು ಬೇಗ ಅಂದರೆ ನಾನು ಬೇಗ ತಿನ್ಬಿಟ್ರೆ ಅವಳು ಕೋಪ ಮಾಡ್ಕೊಳ್ಳೋಳು. ಇಬ್ಬರು ಒಟ್ಟಿಗೆ ತಿನ್ನಬೇಕು, ಅವಳು ಜಾಸ್ತಿ ಮಾರ್ಕ್ಸ್ ಬಂದುಬಿಟ್ರೆ ನಾನು ಇಬ್ಬರು ಒಂದೇ ಥರ ಮಾರ್ಕ್ಸ್ ತೆಗಿಬೇಕು, ಒಂದೇ ಥರ ಬಟ್ಟೆ ಹಾಕಬೇಕು, ಒಂದೇ ಥರ ತಿಂಡಿಗಳು ತರಬೇಕು ಅಂತ ಅಷ್ಟು ಕ್ಲೋಸ್ ಇದ್ವಿ. ಆದರೆ ಅಂದರೆ ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ ಅವಳು ಬೇರೆ ಸ್ಕೂಲಿಗೆ ಸೇರಿಕೊಂಡ್ಳು. ಸೊ ಅವಾಗಿಂದ ಕಾಂಟ್ಯಾಕ್ಟ್ ಸ್ವಲ್ಪ ಬಿಟ್ಟೋಗಿದೆ. ಅಂದರೆ ಅವಾಗ ಸ್ವಲ್ಪ ನಂಬರ್ ಸಿಕ್ಕಿತ್ತು, ಅವಳು ಅವಾಗ ಬ್ಯುಸಿ ಇದ್ಲು. ಸೊ ಅಷ್ಟು ಮಾತಾಡೋಕ್ಕಾಗಲಿಲ್ಲ. ಮತ್ತು ನಂಬರ್ ಎಲ್ಲೋ ಇದಾಗಿದೆ. ಅಂದರೆ ತುಂಬಾ ಕ್ಲೋಸ್ ಫ್ರೆಂಡು ನಾನು ಅವಳು. ನೋಡಿದಾಳ ಅನ್ಸುತ್ತೆ, ಬಟ್ ಐ ಡೋಂಟ್ ನೋ. ಕಾಲ್ ಬಂದಿಲ್ಲ ಅಂದರೆ ನಂಬರ್ ನಾನು ಚೇಂಜ್ ಬೇರೆ ಮಾಡಿದೆ. ಸೊ ಅಲ್ಲಿಂದ ಎಲ್ಲೋ ಮಿಸ್ ಆಗಿರ್ಬೋದು. ಅದೇ ಧೂಮಚಾಲೆ ಸಾಂಗ್ ಹಾಡಿದ್ದು. ಫಸ್ಟ್ ಮೂವಿ ಅದು ನೆನಪೇ ಇಲ್ಲ ನನಗೆ. ಯಾವುದೋ ತಮಿಳ್ ಮೂವಿ ಅಂತ ಅನ್ಕೊಂತೀನಿ. ಕ್ರಶ್ ವಿರಾಟ್ ಕೊಹ್ಲಿ.
ಆ್ಯಕ್ಚುಲಿ ಏನಂತಂದರೆ ನನ್ನ ಅವಾಗಿಂದನೂ ತುಂಬ ಕ್ರಶ್ ಇತ್ತು ಅವ್ರ ಮೇಲೆ, ಅಂದರೆ ಮದುವೆ ಮಾಡ್ಕೊತೀನಿ, ಮದುವೆ ಆಗಬೇಕು ಹಂಗೆ ಹೇಗೆ ಅಂತ ಅಂದ್ಕೊಂಡು. ಬಟ್ ಆಗಲಿಲ್ಲ, ಅವನು ಅನುಷ್ಕಾನ್ ಮದುವೆ ಮಾಡ್ಕೊಂಡ. ಬಟ್ ಇಟ್ಸ್ ಓಕೆ, ನೋ ಇಶ್ಯೂಸ್. ಬಟ್ ಅವ್ರ ಮಗಳು ಏನಿದ್ದಾರೆ, ಅವಳು ಬಂದು ನನ್ನ ಬರ್ಡೇ ದಿನ ಹುಟ್ಟಿದ್ಲು. ಸೊ ಇದಕ್ಕಿನ್ನ ಬೇರೆ ಏನು ಬೇಕಾ ಗಿಫ್ಟು? ಸೊ ಅದಕ್ಕೆ ನಾನು ಸ್ವಲ್ಪ ಖುಷಿಯಾಗಿದ್ದೀನಿ. ನನಗೆ ಫಸ್ಟ್ ಗಿಫ್ಟಾ? ಗಿಫ್ಟ್ ಬರ್ತಾನೆ ಇರುತ್ತೆ, ಬಟ್ ಗಿಫ್ಟ್ ಅಂತ ಅಂದ್ರೆ ನನಗೆ ಪೇರೆಂಟ್ಸ್ ಅಂತ ಹೇಳ್ಬೋದು. ಫಸ್ಟ್ ಗಿಫ್ಟ್ ನೆನಪಿಲ್ಲ, ಬಟ್ ಅಂದ್ರೆ ನನ್ನ ಫ್ರೆಂಡ್ಸ್ ಸ್ಕೂಲಲ್ಲಿ ಬರ್ಡೇಸ್ ಇರುತ್ತಲ್ವಾ, ಸೊ ಅವ್ರಿಗೆ ಅಂತ ನಾನು ಗ್ರೀಟ್ ಕಾರ್ಡ್ಸ್ ಮಾಡ್ತಾ ಇದ್ದೆ, ನಾನೇ ಕೈಯಲ್ಲಿ ಮಾಡ್ತಾ ಇದ್ದೆ ಗ್ರೀಟಿಂಗ್ ಕಾರ್ಡ್ಸು. ಸೊ ಅವ್ರಿಗಲ್ಲೇನು ವಿಶಸ್ ಮಾಡ್ತಿದ್ದಾರೆ ಅಂತ ಅಂದಾಗ ನಾನೆಲ್ಲ ಪಟ 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 ಅಂತ ಬರೆದ್ಬಿಟ್ಟು, ಸೊ ಒಂದು ಗ್ರೀಟಿಂಗ್ ಕಾರ್ಡ್ ರೆಡಿ ಮಾಡಿಬಿಟ್ಟು ಅಲ್ಲೇ ಕೊಟ್ಬಿಡ್ತಾ ಇದ್ದೆ ನಾನು. ಸೊ ಅಂದರೆ ಯಾರೂ ಕೊಡ್ತಾ ಇರಲಿಲ್ಲ ನನ್ನ ಕ್ಲಾಸಲ್ಲಿ, ನಾನು ಒಬ್ಬಳೆ ಅವ್ರಿಗಂತ ಗ್ರೀಟಿಂಗ್ ಕಾರ್ಡ್ಸು. ಮತ್ತು ನನ್ನ ಜೋಬಲ್ಲಿ ಒಂದೊಂದು 2-2 ರೂಪಾಯಿ 1-1 ರೂಪಾಯಿ ಕಾಯಿನ್ ಇರೋದು, ಸೊ ಅದನ್ನ ಇಟ್ಕೊಡ್ತಾ ಇದ್ದೆ ನಾನು. ಪೇರೆಂಟ್ಸ್ ಕೈಯಲ್ಲಿ ನಾನು ಜಾಸ್ತಿನೇ ಹೊಡ್ಸ್ಕೊಂಡಿದ್ದೀನಿ. ಅಂದರೆ ಅವಾಗ ಚಿಕ್ಕ ವಯಸ್ಸಲ್ಲಿ ಏನಾಗಿದೆ, ಅಪ್ಪ ನಮಗಂತ ಸ್ವೀಟ್ಸ್ ತಂದಿದ್ರಂತೆ. ಅವಾಗೆಲ್ಲ ಚಿಕ್ಕವರು ಸ್ವೀಟ್ಸ್ ತಂದಿದ್ರು. ಅವಾಗ ಏನಾಗಿದೆ, ನಾನು ಅಪ್ಪ ಅಲ್ಲಿ ಕವರ್ ಇಟ್ಟಿದ್ರಂತೆ. ಸೊ ಆ ಕವರಲ್ಲಿ ಓಪನ್ ಮಾಡಿಬಿಟ್ಟು ನಾನೆಲ್ಲ ಫುಲ್ ತಿನ್ಬಿಟ್ಟಿದ್ದೀನಿ, ಯಾರಿಗೂ ಕೊಡ್ದಿರಾ, ಅವಾಗ ಒಡ್ಸ್ಕೊಂಡಿದ್ದೀನಿ ಸರಿಯಾಗಿ. ಏನೇ ನೀನು ಅಷ್ಟೊಂದು ಸ್ವಾರ್ಥಿನ, ಎಲ್ಲರಿಗೂ ಕೊಡೋದ್ಬಿಟ್ಟು ನೀನು ಒಬ್ಬಳೇ ತಿನ್ಬಿಟ್ಟಿದ್ದೀನಿ ಅಂತ. ಸೊ ಅದೇ ಒಡ್ಸ್ಕೊಂಡಿದ್ದೆ. ಫೈಟ್ ತಂಗಿರ ಜೊತೆ ಡೈಲಿ ಫೈಟ್ ಆಡ್ತೀನಿ, ಸೊ ಫಸ್ಟ್ ಲಾಸ್ಟ್ ಅಂತ ಏನಿಲ್ಲ. ವಾಚ್, ಆ ವಾಚ್ ನನಗೆ ಆಲ್ಮೋಸ್ಟ್ ಎಲ್ಲ ಗಿಫ್ಟೇ. ಸೊ ಇದು ಈ ವಾಚು ಅಷ್ಟೇ ನನಗೆ ಆರ್ಮಿ ಆಫೀಸರ್ ಮೇಜರ್ ರಾಘವೇಂದ್ರ ಸಿ ಅಂತ, ಸೊ ಈ ವಾಚು ಅವ್ರು ಗಿಫ್ಟ್ ಮಾಡಿರೋದು. ಫಸ್ಟ್ ಚೆಕ್ ಬಂದು ನಾನು NCC-ನಲ್ಲಿದ್ದಾಗ, ಅಂದರೆ ನ್ಯಾಷನಲ್ ಆರ್ಮಿ ಸೆಕೆಂಡ್ ಲೈನ್ NCC ಅಂತ ಇದೆ, ಸೊ ಅದರಲ್ಲಿ ನಾನು ಇದ್ದೆ. ಸೊ ಅದರಲ್ಲಿ ದ ಮೋಸ್ಟ್ ಅಂದರೆ ಅದರಲ್ಲಿ ಅಂದ ಒಂದು ಕ್ಯಾಂಪ್ ಅಂತ ಬರುತ್ತೆ, ಅದೇ ಫಸ್ಟ್ ಹೈಯೆಸ್ಟ್ ಕ್ಯಾಂಪು NCC-ನಲ್ಲಿ ಮಾಡಬೇಕಾಗಿರೋದು, ರಿಪಬ್ಲಿಕ್ ಡೇ ಪರೇಡ್ ಅಂತ ಡೆಲ್ಲಿನಲ್ಲಿ ನಡೆಯುತ್ತೆ. ಸೊ 2019-ನಲ್ಲಿ ನಾನು ಸೆಲೆಕ್ಟ್ ಆಗಿದ್ದೆ, ಲೈಕ್ ಅರೌಂಡ್ 80,000 ಕೆಡೆಟ್ಸಲ್ಲಿ ನಾನು ಒಬ್ಬಳಾಗಿದ್ದೆ. ಸೊ 80,000-ಅಲ್ಲಿ ಅದು ಮೈನಸ್ ಆಗಿ 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 ಲಾಸ್ಟಲ್ಲಿ 108 ಇಲ್ಲ 106 ಹೋಗ್ತಾರೆ. ಕರ್ನಾಟಕ ಆ್ಯಂಡ್ ಗೋವಾ ಎರಡು ಸ್ಟೇಟ್ಸ್ ಸೇರಿ ನಾವು ನಮ್ಮ ರಾಜ್ಯನ, ನಮ್ಮ ಕರ್ನಾಟಕ ಸ್ಟೇಟ್ನ ನಾವು ರೆಪ್ರೆಸೆಂಟ್ ಮಾಡ್ತೀವಿ ಅಟ್ ನ್ಯಾಷನಲ್ ಲೆವೆಲ್. ಸೊ ಅದರಲ್ಲಿ ಇಂಡಿಯಾಗೇನೆ, ಸೊ 2019-ಅಲ್ಲಿ ಇಂಡಿಯಾಗೆ ಫಸ್ಟ್ ಪ್ಲೇಸ್ ಬಂದಿತ್ತು ಕರ್ನಾಟಕ ಆ್ಯಂಡ್ ಗೋವಾ ಆಫ್ಟರ್ 15 ಇಯರ್ಸ್. ಸೊ ನಮ್ಮ ಬ್ಯಾಚ್ ಫಸ್ಟ್ ಸ್ಥಾನ ಪಡ್ಕೊಂತು, ಅಂದರೆ ಆ ಅದರಲ್ಲಿ ಲೈಕ್ ತಮಿಳ್ನಾಡು ಸೆಕೆಂಡ್ ಬಂತು, ಸೊ ನಾವು ಫಸ್ಟ್ ಬಂದಿದ್ವಿ, ತುಂಬ ಪ್ರೌಡ್ ಫೀಲ್ ಆಯಿತು. ಸೊ ಅದಾದಮೇಲೆ ಒಂದು ಕಾಲೇಜ್ಗೆ ಹೆಸರು ತಂದುಕೊಟ್ಟೆ ನಾನು. ನಮ್ಮ ಕಾಲೇಜಲ್ಲಿ ನಾನು ಫಸ್ಟ್ ಹುಡುಗಿ ಆಗಿದ್ದೆ ಡೆಲ್ಲಿಗೆ ಹೋಗೋಕ್ಕೆ. ಸೊ ಅದನ್ನು ಕಾಲೇಜ್ ನನ್ನ ಗುರುತಿಸಿ ಒಂದು ಚೆಕ್ ನನ್ನ ಲೈಫಲ್ಲಿ ಕೊಟ್ಟಿದ್ದು 25,000 ಅಂತ. ಹೌದು, ಅವ್ರ ಮನೆಗೆ ಹೋಗಿ ಅಂದರೆ ಅವ್ರ ಜೊತೆ ಎಲ್ಲ ಮಾತಾಡಿ, ಸೊ ಅವ್ರ ಜೊತೆ ಒಂದು ಫೋಟೋ ತಗೊಂಡು. ಹಾಂ, ಅಂದರೆ ಆ ಟೈಮಲ್ಲಿ ಪ್ರೈಮ್ ಮಿನಿಸ್ಟರ್ ಮನೆಗೆ ಹೋಗಿ ನಾವು ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ಅವಾಗ ಅಂದರೆ ಡೆಲ್ಲಿನಲ್ಲಿ ನಿಮಗೆ ಗೊತ್ತಲ್ವಾ, ಬರೀ ಆಲೂಗಡ್ಡೆ ಅದು ಇದು ಇರುತ್ತೆ. ಅಂದರೆ ಅವ್ರ ಪ್ರೈಮ್ ಮಿನಿಸ್ಟರ್ ಮನೆಯಲ್ಲಿ ನಾನು ಇಡ್ಲಿ ತಿಂದಿದ್ದು ಅಂದರೆ ನನಗೊಂಥರ ಸ್ವರ್ಗ ಥರ ಇತ್ತು ನನಗೆ ಅವಾಗ. ತುಂಬಾ ಖುಷಿಯಾಗುತ್ತೆ. ಮತ್ತು ಅವರೆಲ್ಲ ನಮ್ಮ ಜೊತೆ, ಅಷ್ಟು ದೊಡ್ಡ ವ್ಯಕ್ತಿನ ನಾವು ನೇರವಾಗಿ ನೋಡಿದ್ದು ಅಂತ ಅಂದರೆ ನನಗೆ NCC ಕಾರಣ. ಸೊ NCC ಅಂತ ನಾನು ನಿಮಗೆ ಹೇಳ್ತೀನಿ, ಲೈಕ್ ಯೂತ್ ಹುಡುಗಿರಾಗಿರ್ಬೋದು ಹುಡುಗರಾಗಿರ್ಬೋದು, NCC-ಗೆ ಸೇರಿ ತುಂಬ ಒಳ್ಳೆ ಬೆನಿಫಿಟ್ಸ್ ಇದೆ. ತುಂಬ ನಿಮ್ಮ ಟ್ಯಾಲೆಂಟ್ನ ನೀವು ತೋರಿಸ್ಕೊಳ್ಬೋದು ಲೈಕ್ ಅಟ್ ನ್ಯಾಷನಲ್ ಲೆವೆಲ್.